ಆತ್ಮೀಯ ವೃತ್ತಿ ಬಾಂಧವರೇ, ನಾನು ನಿಮ್ಮ ವೃತ್ತಿ ಬಾಂಧವ ಪಾಂಡುರಂಗ್ ಆದಾಪುರ್. ವೆಲ್ಕಮ್ ಟು ಯುವರ್ ಚಾನಲ್ ಎಂಗ್ ಟಿ. ಆತ್ಮೀಯರೇ, ಬನ್ನಿ ಇವತ್ತು HRMS ಅಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ ಅನ್ನ ಅಂದ್ರೆ ಇಎಲ್ ಎನ್ಕ್ಯಾಶ್ಮೆಂಟ್ ಬಿಲ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಕಲಿಯೋಣ. ಈ ಲೀವ್ ಎನ್ಕ್ಯಾಶ್ಮೆಂಟ್ ಮಾಡುವುದಕ್ಕೆ ನಾವು ಮೊದಲು ನೇರವಾಗಿ ಸರ್ವಿಸ್ ರಿಜಿಸ್ಟರ್ಗೆ ಹೋಗ್ತೇವೆ. ಸರ್ವಿಸ್ ರಿಜಿಸ್ಟರ್ಗೆ ಹೋಗಿ ಅಲ್ಲಿ ಲೀವ್ ಅಂತಕ್ಕಂತ ಮೆನು ಅಲ್ಲಿ ಅಪ್ಡೇಟ್ ಲೀವ್ ಬ್ಯಾಲೆನ್ಸ್, ಲೀವ್ ಡಿಟೇಲ್ಸ್, ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ಗೆ ನಾವು ಹೋಗಬೇಕಾಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ಗೆ ಬಂದಾದ್ಮೇಲೆ KGR ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಮ್ಮ KGR ನಂಬರ್ ಎಂಟರ್ ಮಾಡಿದಾಗ ಮಾಹಿತಿ ಗೆಟ್ ಆಗುತ್ತೆ. ಅಲ್ಲಿ ಬ್ಲಾಕ್ ಪೀರಿಯಡ್ ನೋಡಿ, 1/1/2022 ಟು ಡೇಟ್ 31/12/2022 ಅಂದರೆ ಈ ಬ್ಲಾಕ್ ಪೀರಿಯಡ್ನ ಇಎಲ್ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಅಂತಕ್ಕಂಥದ್ದು. ಜೊತೆಗೆ ಅರ್ನ್ ಲೀವ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕಾಗತ್ತೆ. 15 ಅರ್ನ್ ಲೀವ್ ಇದಾವೆ ಅಂದರೆ ಈ ಒಂದು ಪೀರಿಯಡಲ್ಲಿ ನಾವು 15 ಮಾತ್ರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಅಂದರೆ ವರ್ಷಕ್ಕೆ ಒಂದು ಬಾರಿ ಲೀವ್ ಎನ್ಕ್ಯಾಶ್ಮೆಂಟ್ ಅನ್ನು ನಾವು ಮಾಡ್ಕೊಳ್ಬಹುದು. ಅದು ಗರಿಷ್ಠ 15 ಇಎಲ್ಗಳಿಗೆ ಮಾತ್ರ ಅವಕಾಶ ನೀಡಲಾಗಿರುತ್ತೆ. ಈಗ ನಾವು ಸ್ಯಾಂಕ್ಷನ್ ನಂಬರ್ ಅನ್ನು ಕೊಟ್ಟು ಸ್ಯಾಂಕ್ಷನ್ ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ಇನ್ನು ಸರೆಂಡರ್ ಡೇಟ್, ಈ ಸರೆಂಡರ್ ಡೇಟ್ ಬಗ್ಗೆ ಬಹಳಷ್ಟು ನಮ್ಮ ವೃತ್ತಿ ಬಾಂಧವರಿಗೆ ಕನ್ಫ್ಯೂಷನ್ ಇರ್ತದೆ, ಯಾವ ಡೇಟ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು. ನೆನಪಿರಲಿ, ಫ್ಯೂಚರ್ ಸ್ಯಾಲ್ರಿ ಮಂತ್ ಡೇಟ್ ಅನ್ನ ಕೊಡಬಾರ್ದು, ಈಗಾಗಲೇ ಸ್ಯಾಲ್ರಿ ಆಗಿರಬೇಕು, ಆ ಮಂತ್ ಡೇಟ್ ಅನ್ನ ಕೊಡಬೇಕಾಗತ್ತೆ. ಡೇಟ್ ಅನ್ನು ಕೊಟ್ಟಾದ್ಮೇಲೆ ನಂಬರ್ ಆಫ್ ಡೇಸ್ ಅಂತ ಇರುತ್ತೆ, ಅಲ್ಲಿ 15 ಇಯರ್ಗಳು ಮಾತ್ರ ಅವಕಾಶ ಇತ್ತು. ನಾವು 15 ದಿನಗಳ ಎನ್ಕ್ಯಾಶ್ಮೆಂಟ್ ಮಾಡ್ಕೋತಾ ಇದ್ದೇವೆ. ರಿಮಾರ್ಕ್ಸ್ ಅಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕೊಟ್ಟು ಮುಂದ್ಗಡೆ ಸೇವ್ ಅಂತ ಕೊಟ್ರೆ ಆ ಮಾಹಿತಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನ ಅಪ್ರೂವ್ ಮಾಡಿದ್ರೆ ಅದು ಅಪ್ರೂವ್ ಲಿಸ್ಟ್ ಅಲ್ಲಿ ಬರುತ್ತೆ. ಈಗ ಅಪ್ರೂವ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಕ್ಕಂತ ಪ್ರಶ್ನೆ ನಿಮ್ದಾಗಿರುತ್ತೆ. ಅಪ್ರೂವ್ ಆದ್ಮೇಲೆ ನಾವು ಮತ್ತೆ ಹೋಮ್ ಪೇಜ್ ಬರ್ತೇವೆ. ಹೋಮ್ ಪೇಜ್ಗೆ ಬಂದು ಅರಿಯರ್ಸ್ ಮೆನ್ಯು ಅಲ್ಲಿ ಜನರೇಟ್ ಅರಿಯರ್ಸ್ ಅಂತ ಇರುತ್ತೆ. ಜನರೇಟ್ ಅರಿಯರ್ಸ್ ಅನ್ನ ಕ್ಲಿಕ್ ಮಾಡಿ ನಾವು KGR ನಂಬರ್ ಅನ್ನ ಗೆಟ್ ಮಾಡ್ಬೇಕಾಗತ್ತೆ. ಈಗ ಒಂದು KGR ನಂಬರ್ ಗೆಟ್ ಮಾಡ್ತಾನೆ ನೋಡಿ. ಗೆಟ್ ಕೊಟ್ಟಾಗ ಅರಿಯರ್ ಟೈಪ್ ಅಂತ ಇರುತ್ತೆ, ಅಲ್ಲಿ ಎನ್ಕ್ಯಾಶ್ಮೆಂಟ್ ಅಂತಕ್ಕಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಡಿಟೇಲ್ಸ್ ಕೊಟ್ರೆ ಈ ಬ್ಲಾಕ್ ಪೀರಿಯಡ್ ಅಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ 15 ದಿನಗಳ ಸ್ಯಾಂಕ್ಷನ್ ಮಾಹಿತಿ ಇಲ್ಲಿ ಬರುತ್ತೆ. ಅಲ್ಲಿ ನಾವು ಆ ಒಂದು ಮಾಹಿತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಅಂದ್ರೆ ಸ್ಯಾಂಕ್ಷನ್ ಡೇಟ್ ಮತ್ತೆ ಫಾರ್ಮ್ ಡೇಟ್ ಅಂತ ಇರುತ್ತೆ. ಇದು 22 ಇರೋದ್ರಿಂದ 14 ಇದೆ, 14 ಬರಲ್ಲ ಈಗ ಯಾಕಂದ್ರೆ ಆಲ್ರೆಡಿ ಓವರ್ ಆಗಿದೆ. 22 ನಮಗೆ ಅವಕಾಶ ಇದೆ, ಅದಕ್ಕೆ 15 ಇಯರ್ಗಳ ಎಂಟ್ರಿ ಕೂಡ ನಾವು ಅಲ್ಲಿ ಎನ್ಕ್ಯಾಶ್ಮೆಂಟ್ಗೋಸ್ಕರ ಅಪ್ರೂವ್ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಅದಾದ್ಮೇಲೆ ನಾವು ಇಲ್ಲಿ ಜನರೇಟ್ ಅರಿಯರ್ಸ್ ಅಂತ ಕೊಡಬೇಕಾಗತ್ತೆ. ಕೊಟ್ಟಾಗ ಎನ್ಕ್ಯಾಶ್ಮೆಂಟ್ ಅರಿಯರ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅರಿಯರ್ಸ್ ಅನ್ನು ಜನರೇಟ್ ಮಾಡಿ ಆದ್ಮೇಲೆ ನಾವು ಮತ್ತೆ ಅರಿಯರ್ಸ್ ಮೆನುವಿಗೆ ಬಂದು ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಲ್ಲಿ ಮತ್ತೆ ಒಂದು ಸಬ್ ಮೆನು ಇದೆ, ಲೀವ್ ಎನ್ಕ್ಯಾಶ್ಮೆಂಟ್ ಬಿಫೋರ್ ಅಪ್ರೂವಲ್ ಅಂತಕ್ಕಂಥದ್ದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ಮಂತ್ ಇಂದ ಯಾವ ಮಂತಿಗೆ ಕೊಟ್ಟಿವಿ ಅಂತಕ್ಕಂಥದ್ದು ಸೆಪ್ಟೆಂಬರ್ ಮಂತ್ ಕೊಟ್ಟಿರೋದ್ರಿಂದ ಸೆಪ್ಟೆಂಬರ್ ಟು ಸೆಪ್ಟೆಂಬರ್ 2022 ಕೊಟ್ಟು HOA ಅನ್ನ ಅಂದ್ರೆ ಹೆಡ್ ಆಫ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ESD ಅನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ರಿಪೋರ್ಟ್ ಅನ್ನ ಕೊಟ್ಟಾಗ ಮಾಹಿತಿ ನಮಗೆ ಸಿಗ್ತದೆ. ಮಾಹಿತಿ ಬಂದಾಗ ನಾವು ಮಾಹಿತಿ ಸರಿ ಇದ್ರೆ ಮತ್ತೆ ನಾವು ಅದನ್ನ ಸೆಂಟು ಕೇಟು ಕೊಡಬೇಕಾಗತ್ತೆ. ಹಾಗಾದ್ರೆ ಸೆಂಟು ಕೇಟು ಅನ್ನ ಹೇಗೆ ಮಾಡೋದು ಅಂತಕ್ಕಂಥದನ್ನ ನೋಡೋಣ. ಈಗ ಮತ್ತೆ ಹೋಮ್ ಪೇಜ್ಗೆ ಹೋಗಿ ಅರಿಯರ್ಸ್ ಮೆನುಗೆ ಬಂದು ಕೆಳಗಡೆ ಸೆಂಡ್ ಅರಿಯರ್ಸ್ ಬಿಲ್ ಟು K2 ಅಂತ ಇರುತ್ತೆ. ಇಲ್ಲಿ ನೋಡಿ, ಸೆಂಡ್ ಆರ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು K2 ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೂಡ ಮತ್ತೆ ನಾವು ಸೆಪ್ಟೆಂಬರ್ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೋತೇವೆ, ಯಾಕಂದ್ರೆ ಸೆಪ್ಟೆಂಬರ್ ಮಂತ್ ಕೊಟ್ಟಿದ್ದೇವೆ. ಆಮೇಲೆ ಅರಿಯರ್ಸ್ ಫಾರ್ ಅಂತ ಇರುತ್ತೆ, ಎನ್ಕ್ಯಾಶ್ಮೆಂಟ್ ಅಂತ ಕೊಡಬೇಕು. ಹೆಡ್ ಆಫ್ ಅಕೌಂಟ್ 62 ಇದೆ, ಇಲ್ಲಿ 62 ಕೊಟ್ಟಿದೆ. ಇನ್ನು ESD 2 ಮಾಡೋದ್ರಿಂದ ESD 2 ಸೆಲೆಕ್ಟ್ ಮಾಡಿಕೊಂಡು ಖಜಾನೆ ನಂಬರ್ 1 ಅಂತ ಕೊಟ್ಟು, ಅಂದ್ರೆ ಒಂದು ಖಜಾನೆ ಇದ್ರೆ ನಿಮ್ಮ ತಾಲೂಕಲ್ಲಿ ಖಜಾನೆ 1 ಅನ್ನು ಕೊಡಬೇಕು, 2 ಇದ್ರೆ 2, ಅಂದ್ರೆ ಸಬ್ ಟ್ರೆಸರಿ ಇದ್ರೆ ನಾವು 2 ಕೊಡ್ತೇವೆ, ಅದೇ ಒಂದು ಟ್ರೆಸರಿ ಇದ್ರೆ ನಾವು 1 ಕೊಡ್ತೇವೆ ಅಂತಕ್ಕಂಥದ್ದು. ಈಗ ಗೆಟ್ ಅನ್ನು ಕೊಟ್ಟಾಗ ಮಾಹಿತಿ ಬರ್ತದೆ. ಆಗ ಕೆಳಗಡೆ ಸೆಂಟು K2 ಅಂತ ಇರುತ್ತೆ, ನಾವು ಅದನ್ನು ಸೆಂಟು K2 ಮಾಡಿದ್ರೆ ಆ ಬಿಲ್ಲು
ನಮ್ಮ ಕೆ2ಗೆ ಬರ್ತದೆ, ನಾವು ಅಲ್ಲಿ ಬಿಲ್ ಪ್ರೊಸೆಸ್ ಅನ್ನ ಮಾಡ್ತೇವೆ. ಇದಿಷ್ಟು ಇಎಲ್ ಎನ್ಕ್ಯಾಶ್ಮೆಂಟ್ ಮಾಡುವ ಒಂದು ವಿಧಾನ ಮತ್ತು ಮಾಹಿತಿ. ಆತ್ಮೀಯರೇ, ಇಲ್ಲಿಯವರೆಗೆ ಎಚ್ ಆರ್ ಎಂ ಎಸ್ ಅಲ್ಲಿ ಎನ್ಕ್ಯಾಶ್ಮೆಂಟ್ ಬಿಲ್ ಅನ್ನ ಹೇಗೆ ಮಾಡುವುದು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ರಿ. ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಬೇಕಾಗಿತ್ತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನ ಬಳಸ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಮದಾಗುತ್ತೆ. ಬನ್ನಿ ಹಾಗಾದ್ರೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಧನ್ಯವಾದಗಳು.